ದಿನಾಂಕ 19ನೇ ತಾರೀಕಿಗೆ ಬೆಂಗಳೂರು ನಗರದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ಏನು ಟಿ20 ಪಂದ್ಯ ನಡೆಯಲಿದೆ ಇದರ ಬಗ್ಗೆ ಭದ್ರತೆ ದೃಷ್ಟಿಯಿಂದ ನಾವು ಹೆಚ್ಚಿನ ಬಂದೋಬಸ್ತನ್ನ ಈಗಾಗಲೇ ಏರ್ಪಡಿಸಿದೀವಿ ಕಳೆದ ಒಂದು ವಾರದಿಂದಲೇ ಇಲ್ಲಿ ನಾವು ಸುಮಾರು 20 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಿಸಿ ಪ್ರತಿಯೊಂದು ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಮತ್ತೆ ಸುತ್ತಮುತ್ತ ಜಾಗದಲ್ಲಿ ನಾವು ತಪಾಸಣೆ ನಡೆಸಿದೀವಿ ಅದಲ್ಲದೆ 5 ಆಂಟಿ ಸೆಪಟೈಸ್ ಚೆಕ್ ಟೀಮ್ಸ್ ಇಂದ ಮತ್ತೆ ಡಾಗ್ ಸ್ಕ್ವಾಡ್ ಇಂದನು ಕೂಡ ಕಳೆದ 3 ದಿನದಿಂದ ಗ್ರೌಂಡ್ ಅಲ್ಲಿ ಮತ್ತೆ ಸುತ್ತಮುತ್ತ ಜಾಗದಲ್ಲೂ ಕೂಡ ನಾವು ತಪಾಸಣೆ ಮಾಡಿದೀವಿ ನಾಳೆ ಬಂದೋಬಸ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಧಿಕಾರಿ ಸಿಬ್ಬಂದಿಯವರನ್ನ ಕೊಟ್ಟಿದ್ದೀವಿ ಈ ಒಂದು ಬಂದೋಬಸ್ತಲ್ಲಿ ಇಬ್ರು ಡಿಸಿಪಿಸ್ ಇರ್ತಾರೆ 10 ಜನ ಎಸಿಪಿಸ್ 25 ಜನ ಇನ್ಸ್ಪೆಕ್ಟರ್ಸ್ ಮತ್ತೆ ಸುಮಾರು 500 ಜನ ಹೆಡ್ ಕಾನ್ಸ್ಟೇಬಲ್ಸ್ ಹಾಗೂ ಕಾನ್ಸ್ಟೇಬಲ್ಸ್ ಈ ಒಂದು ಬಂದೋಬಸ್ತಲ್ಲಿ ನಿಯೋಜನೆ ಮಾಡ್ತಾ ಇದ್ದೀವಿ ಮತ್ತೆ 4 ಕೆಎಸ್ಆರ್ಪಿ ತುಕಡಿನೂ ಕೂಡ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಸೋ ಒಟ್ಟಾರೆ ಈ ಪಂದ್ಯಾವಳಿಯಲ್ಲಿ ಯಾವುದೇ ಪ್ರಾಬ್ಲಮ್ ಆಗದಂಗೆ ಹೆಚ್ಚಿನ ಬಂದೋಬಸ್ತನ ಮಾಡಿದ್ದೀವಿ ಅದಲ್ಲದೆ ಈ ಏನು ಪ್ರೇಕ್ಷಕರು ಬರ್ತಾ ಇದ್ದಾರೆ ಸ್ಪೆಕ್ಟೇಟರ್ಸ್ ಬರ್ತಾ ಇದ್ದಾರೆ ಅವರಿಗೂ ಕೂಡ ಕೆಲವು ಪ್ರಾಹಿಬಿಟೆಡ್ ಐಟಮ್ಸ್ ಇದೆ ಬಾಟಲ್ಸ್ ಇರ್ಬೋದು ಶಾರ್ಪ್ ವೆಪನ್ಸ್ ಇರ್ಬೋದು ಇಂಥ ಯಾವುದೇ ವಸ್ತುಗಳನ್ನು ಅವರು ತೊಗೊಂಡು ಬರಬಾರ್ದು ಯಾಕಂದರೆ ಗೇಟಲ್ಲಿ ನಾವು ಡೀಟೇಲ್ ಆಗಿ ತಪಾಸಣೆ ಮಾಡ್ತೀವಿ ನಮ್ಮ DFMD HHMD ಮೂಲಕ ಅಂಥ ಯಾವುದೇ ವಸ್ತುಗಳು ಕಂಡುಬಂದರೆ ಅಲ್ಲೇ ಅವರು ಇಟ್ಟು ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ ಇಂಥ ಪ್ರಾಹಿಬಿಟೆಡ್ ಐಟಮ್ಸನ್ನು ಅವರು ತೊಗೊಂಡು ಬರಬಾರ್ದು ಅಂತ ಮನವಿ ಮಾಡ್ತಾ ಇದ್ದೀವಿ ಅದಲ್ಲದೆ ಕಳೆದ ಬಾರಿ ಕೆಲವರು ಸ್ಟ್ಯಾಂಡಿಂದ ಜಂಪ್ ಮಾಡಿ ಒಳಗಡೆ ಹೋಗಿದ್ರು ಅವ್ರ ಮೇಲೆ ಈಗಾಗಲೇ ನಾವು 3 ಜನ ಏನು ಹೋದ್ಸಲ ಮಾಡಿದ್ರು ಅವ್ರ ಮೇಲೆ ನಾವು ಕಾನೂನು ಅಡಿಯಲ್ಲಿ FIR ಕೂಡ ಮಾಡಿ ಕ್ರಮವನ್ನು ಕೈಗೊಂಡಿದ್ದೀವಿ ಸೊ ಅಂತ ಯಾವುದೇ ಇದಕ್ಕೆ ಜನ ನಾಳೆ ಮಾಡಬಾರ್ದಂತ ಮನವಿ ಮಾಡ್ತಿದ್ವಿ ಅದಲ್ಲದೆ ಇದು ಪ್ರಿವೆಂಟ್ ಮಾಡೋಕ್ಕೂ ಕೂಡ ನಾವು ಸ್ಟ್ಯಾಂಡ್ಗಳಲ್ಲಿ ಹೆಚ್ಚಿನ ಭದ್ರತೆ ಹೆಚ್ಚಿನ ಸಿಬ್ಬಂದಿ ಹಾಕಿದ್ದೀವಿ ಅದಲ್ಲದೆ ಈ ಗ್ರೌಂಡ್ ಹತ್ರ ಬೌಂಡ್ರಿ ಲೈನ್ ಹತ್ರನೂ ಕೂಡ ನಾವು ಸಿಬ್ಬಂದಿಯವ್ರನ್ನ ನೇಮಿಸಿದ್ದೀವಿ ಸೊ ಒಟ್ಟಾರೆ ಇಡೀ ಈ ಮ್ಯಾಚಲ್ಲಿ ಯಾವುದೇ ಥರದ ಭದ್ರತೆ ಪ್ರಾಬ್ಲಮ್ ಆಗದಂಗೆ ನೋಡ್ಕೊಳ್ಳೋಕ್ಕೆ ಹೆಚ್ಚಿನ ಬಂದೋಬಸ್ತ್ ಮಾಡಿದ್ದೀವಿ